ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಕರ್ನಾಟಕ ರಾಜ್ಯ ಹೈಕೋರ್ಟ್ ಒಂದು ಗಲ್ಲು ಶಿಕ್ಷೆಯನ್ನು ಕಾಯಂಗೊಳಿಸಿ ಒಂದು ಆದೇಶವನ್ನು ನಿನ್ನೆ ಮಾಡಿರ್ತಕ್ಕಂಥದ್ದು ಬೆಳಗಾವಿ ಜೈಲಿನಲ್ಲಿ ಉಮೇಶ್ ರೆಡ್ಡಿ ಏನಿದ್ದಾನೆ ಆ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿ ಆತನ ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ಇಡಲಾಗಿದೆ ನಾವೀಗ ಬೆಳಗಾವಿಯ ಹಿಂಡಲ್ಗಾ ಕೇಂದ್ರ ಕಾರಾಗೃಹದ ಬಳಿ ಇದ್ದೇವೆ ಬನ್ನಿ ನಾನೀಗ ಆ ದೃಶ್ಯದಲ್ಲಿ ತೋರಿಸ್ತೇನೆ ನನ್ನ ಬಲಭಾಗದಲ್ಲಿ ಹಿಂಡಲ್ಗಾ ಕೇಂದ್ರ ಕಾರಾಗೃಹ ಇರತಕ್ಕಂಥದ್ದು ಇದೇ ಹಿಂಡಲ್ಗಾ ಕೇಂದ್ರ ಕಾರಾಗೃಹದ ಅಂದೇರಿ ವಿಭಾಗ ಅಂತ ಏನು ಕರಿತೇವೆ ಅಂದೇರಿ ವಿಭಾಗದಲ್ಲಿ ವಿಕೃತ ಕಾಮಿ ಉಮೇಶ್ ರೆಡ್ಡಿಯನ್ನು ಇಟ್ಟಿರ್ತಕ್ಕಂಥದ್ದು ಏನು ಯಾರು ಗಲ್ಲು ಶಿಕ್ಷೆಗೆ ಒಳಗಾಗ್ತಾರೆ ಆ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ಕೈದಿಗಳನ್ನು ಇದೇ ಬೆಳಗಾವಿ ಹಿಂಡಲಗ ಜೈಲಿನ ಅಂಧೇರಿ ವಿಭಾಗದಲ್ಲಿ ಇಡಲಾಗುತ್ತೆ ಸಾಕಷ್ಟು ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿಗಳು ಬೆಳಗಾವಿ ಈ ಹಿಂದಲಗ ಜೈಲಿನ ಅಂಧೇರಿ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಏನು ಹೈಕೋರ್ಟ್ ಆದೇಶವನ್ನ ಆದೇಶವನ್ನು ಕೊಟ್ಟಿದೆ ಉಮೇಶ್ ರೆಡ್ಡಿಗೆ ಗಲ್ಲು ಕಾಯಂಗೊಳಿಸಿ ಆರು ವಾರಗಳ ಒಂದು ಕಾಲಾವಕಾಶನ ಕೂಡ ಉಮೇಶ್ ರೆಡ್ಡಿಗೆ ಹೈಕೋರ್ಟ್ ನೀಡಿರ್ತಕ್ಕಂಥದ್ದು ಈ ಆರು ವಾರಗಳ ಒಳಗಡೆ ಉಮೇಶ್ ರೆಡ್ಡಿ ಏನಾದರೂ ಸುಪ್ರೀಂ ಕೋರ್ಟ್ ಮೊರೆ ಹೋದರೆ ಸ್ವಲ್ಪ ಗಲ್ಲು ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ಕೂಡ ದಟ್ಟವಾಗಿರ್ತಕ್ಕಂಥದ್ದು ಅಕಸ್ಮಾತ್ ಉಮೇಶ್ ರೆಡ್ಡಿ ಏನಾದರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಲ್ಲ ಅಂತಂದರೆ ಆರು ವಾರಗಳ ಬಳಿಕ ಅಂದರೆ ಸುಮಾರು ಎರಡು ತಿಂಗಳ ಒಳಗಾಗಿ ಉಮೇಶ್ ರೆಡ್ಡಿಯನ್ನು ಇದೇ ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ಗಲ್ಲಿಗೆ ಏರಿಸ್ತಕ್ಕಂಥ ಎಲ್ಲ ಸಾಧ್ಯತೆ ಕೂಡ ದಟ್ಟವಾಗಿರ್ತಕ್ಕಂಥದ್ದು ಯಾಕಂತಂದರೆ ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ಮಾತ್ರವೇ ಕೈದಿ ಗಲ್ಲು ಶಿಕ್ಷೆಗೆ ಒಳಗಾದವರನ್ನು ಗಲ್ಲಿಗೇರಿಸ್ತಕ್ಕಂತಹ ಒಂದು ಅವಕಾಶ ಇರತಕ್ಕಂಥದ್ದು ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಸುಮಾರು ಮೂವತ್ತು ವರ್ಷಗಳಿಂದ ಬೆಳಗಾವಿ ಹಿಂಡಲಗಾ ಜೈಲಿನಲ್ಲಿ ಯಾವೊಬ್ಬ ಕೈದಿಯನ್ನು ಕೂಡ ಇದುವರೆಗೂ ಗಲ್ಲಿಗೇರಿಸಿಲ್ಲ ಹೀಗಾಗಿ ಅಕಸ್ಮಾತ್ ಏನಾದರೂ ಸುಪ್ರೀಂ ಕೋರ್ಟ್ ಮೊರೆ ಉಮೇಶ್ ರೆಡ್ಡಿ ಹೋಗಲಿಲ್ಲ ಅಂತಂತಂದರೆ ಅಕಸ್ಮಾತ್ ಹೈಕೋರ್ಟ್ ಆದೇಶದ ಪ್ರಕಾರ ಆರು ವಾರಗಳ ಬಳಿಕ ಉಮೇಶ್ ರೆಡ್ಡಿಯನ್ನು ವಿಕೃತಕಾಮಿ ಉಮೇಶ್ ರೆಡ್ಡಿ ಏನಿದ್ದಾನೆ ಆ ಇದೇ ಬೆಳಗಾವಿ ಆ ಹಿಂದಲ್ಗಾ ಜೈಲಿನಲ್ಲೇ ಗಲ್ಲಿಗೆರಿಸ್ತಕ್ಕಂಥ ಎಲ್ಲ ಸಾಧ್ಯತೆ ಕೂಡ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೆಟ್ಟಪ್ಪ ಬೆಳಿ ಜೊತೆ ಸಂತೋಷ್ ಶ್ರೀರಾಮುಡು ಕಸೂರು ನ್ಯೂಸ್ ಟ್ವೆಂಟಿ ಬೆಳಗಾವಿ